ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಶಾಂತಿನಿಕೇತನ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಿರಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಪಿ ಪಾಂಡುರಂಗಯ್ಯ. ಕನ್ನಡ ನೆಲದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ, ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದರ ಪ್ರತಿಯಾಗಿ ನಾವು ಕನ್ನಡ ಋಣವನ್ನು ತೀರಿಸಬೇಕಾಗ್ತದೆ. ಕಾರಣ, ಈ ನೆಲದಲ್ಲಿ ಹುಟ್ಟಿದ್ದೇವೆ, ಈ ನೆಲದಲ್ಲಿ ಬದುಕ್ತಾ ಇದ್ದೇವೆ, ಕನ್ನಡ ನಾಡಿನ ನೀರು ಕುಡಿತಾ ಇದ್ದೇವೆ, ಅನ್ನ ತಿಂತಾ ಇದ್ದೇವೆ, ಇದರ ಋಣದಲ್ಲಿದ್ದೇವೆ. ಹಾಗಾಗಿ ನಮ್ಮ ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು, ಸಂರಕ್ಷಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನಾನಾದರೂ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಇಷ್ಟನೇ, ಪ್ರತಿಯಾಗಿ ನೀವೇನು ಋಣ ತೀರಿಸ್ಬೇಕು ಅಂತಂದ್ರೆ ಅಚ್ಚುಕಟ್ಟಾಗಿ ಕನ್ನಡ ಓದೋದನ್ನ ಬರೆಯೋದನ್ನ ಕಲಿಬೇಕಾಗ್ತದೆ. ಮತ್ತು ತಪ್ಪಿಲ್ಲದಾಗೆ ಕಾಗುಣಿತವನ್ನ ಕಲ್ತ್ಕೋಬೇಕಾಗ್ತದೆ. ಒತ್ತಕ್ಷರ, ದೀರ್ಘಾಕ್ಷರ, ಅದರಲ್ಲಿ ಸ್ವಜಾತಿ ಒತ್ತಕ್ಷರ, ವಿಜಾತಿ ಒತ್ತಕ್ಷರ, ಅಲ್ಪಪ್ರಾಣ, ಮಹಾಪ್ರಾಣ, ಅರ್ಕಾವತಿ ಎಲ್ಲೆಲ್ಲ ಆಗ್ಬೇಕು, ಇದೆಲ್ಲವನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೆ ಆದರೆ ಖಂಡಿತವಾಗೂ ನೀವು ಅದೇ ಕನ್ನಡ ಮನೆಗೆ ಮಾಡತಕ್ಕಂಥ ದೊಡ್ಡ ಸೇವೆ ಅಂತ ಹೇಳಿಬಿಟ್ಟು ನಾನಾದರೂ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕನ್ನಡ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಕರುನಾಡು ಬರೀ ನೆಲವಲ್ಲ, ಕೇವಲ ಭಾಷೆಯಲ್ಲ, ಅದೊಂದು ಭಾವನೆ, ಅದೊಂದು ಬಾಂಧವ್ಯ. ಕನ್ನಡ ರಾಜ್ಯೋತ್ಸವದ ವೇಳೆ ಕನ್ನಡದ ಹಿರಿಮೆ ಗರಿಮೆಗಳನ್ನು ನೆನಪಿಸಿಕೊಳ್ಳುವ ನವೆಂಬರ್ ಕನ್ನಡಿಗರು ನಾವಾಗಬೇಕಿಲ್ಲ. ಕನ್ನಡ ನಮ್ಮ ನಿತ್ಯೋತ್ಸವವಾಗಬೇಕು ಅನ್ನುವುದು ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದ, ಕನ್ನಡ ಉಳುವಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ, ಬೆಳವಣಿಗೆಗಾಗಿ ಶ್ರಮಿಸಿದ ಹಲವು ಹಿರಿಜೀವಿಗಳ ಹೆಬ್ಬಯಕೆ ಅದು. ವಿದ್ಯಾರ್ಥಿಗಳೇ, ನಾವು ಈ ಒಂದು ನಮ್ಮ ನಾಡಹಬ್ಬ ರಾಜ್ಯೋತ್ಸವವನ್ನು ಆಚರಿಸೋದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳು. ಒಂದು, ಈ ನಾಡು ಏಕೀಕರಣಗೊಂಡು ಅಖಂಡ ಕರ್ನಾಟಕ ಆಗಿ ರೂಪುಗೊಂಡದ್ದು. ಎರಡನೇದು, ಈ ನಾಡಿಗಾಗಿ ತಮ್ಮ ತನು ಮನ ಧನಗಳನ್ನು ಅರ್ಪಿಸಿ ಈ ನಾಡಿಗಾಗಿ ಜೀವ ತೆಗೆದು ಈ ನಾಡನ್ನ ಸ್ವಾತಂತ್ರ್ಯಗೊಳಿಸಿ ಏಕೀಕರಣಗೊಳಿಸಿರ್ತಕ್ಕಂಥ ಮಹನೀಯರನ್ನ ನೆನಪಿಸ್ತಕ್ಕಂತಹ ದಿನ. ಜಯ ಭಾರತ ಜನನಿಯ ತನು ಜಾತಿ, ಜಯ ಹೇ ತನು.